ಸರ್ಕಾರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನಾ ರೀತಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಸರ್ಕಾರ ಶಾಲೆಗಳಿಗೆ ಯಾವ ಯಾವ ಸೌಲಭ್ಯ ನೀಡುತ್ತಿದೆ ಅನ್ನೋದು ಮುಖ್ಯವಲ್ಲ. ಇಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಸೌಲಭ್ಯವಿದೆ. ಆದರೆ ಒಳ್ಳೆಯ ಶಿಕ್ಷಕರನ್ನ ಕೊಡಬೇಕಲ್ವಾ ಎಂದು ಸಿಪಿಐ ಲೋಕೇಶ್ ಹೇಳಿದ್ದಾರೆ. ಬೇಲೂರಿನ ಹನುಮಂತ ನಗರದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 2018-19 ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉತ್ತಮವಾದ ಗುರು ಸಿಕ್ಕಿದಾಗ ಅವರ ಗುರಿ ತಲುಪುವುದು ತುಂಬಾ ಸುಲಭವಾಗುತ್ತೆ. ಇಂದಿನ ದಿನಗಳಲ್ಲೂ ಕೂಡ ಮುರಾರ್ಜಿ ವಸತಿ ಶಾಲೆಗೆ ಸಂಪತ್ ರಾಜನ್ರಂತಹ ಪ್ರಾಮಾಣಿಕ ಅಧಿಕಾರಿಗಳು ಇರೋದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಪುಗಳನ್ನು ತೊಟ್ಟು ಮಾಡಿದ ನೃತ್ಯ ನೋಡುಗರ ಮನ ಸೆಳೆಯುವಂತಿತ್ತು. ಈ ಕಾರ್ಯಕ್ರಮದಲ್ಲಿ ಸಿಆರ್ಪಿ ಜಯಣ್ಣ, ಶಾಲಾ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು. ಶಾಲೆ ಒಂದು 3-4 ಬಾರಿ ಚಿರಪರಿಚಿತ. ನಾನು ಯಾವ ಮೊರಾರ್ಜಿ ದೇಸಾಯಿ ಶಾಲೆಗೂ ಹೋಗಿಲ್ಲ. ಬೇಲೂರಿನಲ್ಲಿ ಎಸ್ಪೆಷಲಿ ನಿಮ್ಮ ಸ್ಕೂಲ್ಗೆ ಒಂದು 4-5 ಸರಿ ಬಂದಿದ್ದೀನಿ. ಕೆಲವು ಮಕ್ಕಳಿನ ವಿಚಾರಣೆನೂ ಮಾಡಿದ್ದೀನಿ. ಕಾರಣ ಇಷ್ಟೇ, ನಾನು ಬೇಕಾದ ಕಡೆ ಎಲ್ಲ ಎಷ್ಟೋ ಜನ ಟೀಚರ್ಸ್ಗಳ ಜೊತೆ, ಲೆಕ್ಚರ್ಸ್ಗಳ ಜೊತೆ ಒಡನಾಟ ಇದೆ. ಅಧಿಕಾರಿಗಳ ಜೊತೆ, ಸರ್ಕಾರಿ ಅಧಿಕಾರಿಗಳ ಜೊತೆ ಎಲ್ಲರೂ ಬಗ್ಗೆ ತಿಳ್ಕೊಂಡಿರ್ತೀವಿ. ಆದರೆ ಇಲ್ಲಿ ನನಗೆ ಭಾಳ ಅಮೂಲ್ಯವಾದಂಥ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ. ಆದರ್ಶಗಳನ್ನ ಇವತ್ತಿನ ಒಂದು ಕಾಲಮಾನದಲ್ಲೂ ಸಹ ಆದರ್ಶ, ಪ್ರಾಮಾಣಿಕತೆ, ಪಾರದರ್ಶಕತೆ ಇನ್ನು ಮೈಗೂಡಿಸ್ಕೊಂಡಿರೋ ಥರ ನಮಗೆ ಮೇಲ್ನೋಟಕ್ಕೆ ಭಾಸವಾಗುವಂತಹ ಇದ್ದಾರೆ ಅವರು. ಈ ಬೇರೆ ಯಾರು ಅಲ್ಲ, ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಅವರು. ಅದನ್ನು ಭಾಳ ಅಪರೂಪ ಈ ಥರ ವ್ಯಕ್ತಿಗಳು. ಯಾಕೆ ಅಂದರೆ ನಾವು ಬೇರೆ ಬೇರೆ ಕಡೆ ಇಲ್ಲ, ಇದನ್ನು ಈ ರೀತಿಯಾಗಿ ಚೇಂಜ್ ಮಾಡಿ ಬೀಳ್ಕೊಡುಗೆ ಸಮಾರಂಭ ಮಾಡೋಣ ಅಂತ ಬೀಳ್ಕೊಡುಗೆ ಸಮಾರಂಭವನ್ನಾಗಿಸಿದ್ದು ಸತ್ಯ. ಸುಳ್ಳು ಹೇಳಬೇಕಾದಂಥ ಅವಶ್ಯಕತೆ ನನಗಿಲ್ಲ, ಇಷ್ಟೇ, ಇದೇ ವಾಸ್ತವ. ಇದಕ್ಕೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೂತ್ಕೊಂಡು ಈ ಶಾಲೆನ ನಡೆಸುವಂತಹ ಮುಖ್ಯಸ್ಥರ ಸ್ಥಾನದಿಂದ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಅನ್ನೋ ಆತ್ಮತೃಪ್ತಿ ಇದೆ. ಅದೊಂದು ಅಹಂಕಾರ ಆಗಬಹುದೇನೋ, ಆತ್ಮತೃಪ್ತಿ ಇದೆ. ಆಮೇಲೆ ನನ್ನ ಕರ್ತವ್ಯ ಅಷ್ಟೇ. ಎಲ್ಲರೂ ಹೇಳಿದಂತೆ ನಾನೇನು ಅಂತ ದೊಡ್ಡ ವ್ಯಕ್ತಿ ಏನಲ್ಲ, ತುಂಬ ಚಿಕ್ಕವನು, ತುಂಬ ಚಿಕ್ಕವನು ಎಲ್ಲ ಥರದಿಂದಲೂ ಕೂಡ. ಹಾಗಾಗಿ ನಿಮಗೊಂದು ಚಾಲೆಂಜನ್ನು ಕೊಟ್ಟಿದ್ದೀನಿ ಅಷ್ಟೇ. ಈ ಅಧ್ಯಕ್ಷ ಸ್ಥಾನದಿಂದ ನಾನೇನು ಹೆಚ್ಚಿಗೆ ಹೇಳೋದೇನಿಲ್ಲ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ನಾನು ಒಂದು ಬಂದಾಗ ನಾನು ಈ ಸ್ಕೂಲನ್ನು ನೋಡಿದಾಗ ಹೇಗಿತ್ತೋ ಆ ಚಿತ್ರಣವನ್ನು ಬದಲಾಯಿಸಬೇಕು ಅನ್ನೋ ಛಾತಿ, ಆ ಓಟದಲ್ಲಿ ನನ್ನ ಸ್ಪೀಡಲ್ಲಿ ಯಾವ್ಯಾವ ವೆಹಿಕಲ್ಗಳು ಬಂತು, ಯಾರ್ಯಾರು ಬಂದರು, ಎಲ್ಲೆಲ್ಲಿ ಏನೇನಾಯಿತು, ಯಾರ್ಯಾರಿಗೆ ಲೆಟರ್ ಬರುತ್ತೋ ಏನೂ ಗೊತ್ತಿಲ್ಲ ನನಗೆ. ಎಲ್ಲವೂ ಇದಾವೆ ದಾಖಲೆಯಲ್ಲಿ, ನಾನು ನೋಡಿದ್ದೀನಿ. ನನ್ನ ಗುರಿನ ನಾನು ರೀಚ್ ಆಗಿದ್ದೀನಿ.